ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಸಿರಿ. ಈ ವಿಡಿಯೋ ಇಷ್ಟ ಆದರೆ ಮರೀದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ, ಇವತ್ತು ಮೊಟ್ಟೆ ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಚಿಕನ್ ಸಾಂಬಾರ್ಗಿಂತ ಟೇಸ್ಟು ಸಖತ್ತಾಗಿದೆ ನೋಡಿ. ತುಂಬ ಮಾಡೋದು ತುಂಬ ಸುಲಭ, ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಒಂದ್ಸಲ ಟ್ರೈ ಮಾಡಿ, ಮೊಟ್ಟೆ ಕೂಡ ಒಡೆದಿಲ್ಲ ನೋಡಿ, ಯಾವ ಥರ ಬಿಟ್ಟಿದ್ದೀನಿ ಅಂತ. ಸೊ ಈ ಥರ ಇದ್ದರೆ ಕೆಲವರು ತುಂಬ ಇಷ್ಟಪಡ್ತಾರೆ. ಮೊಟ್ಟೆ ಎಲ್ಲ ಸಾಂಬಾರಲ್ಲಿ ಕಲಸೋದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಲ್ವಾ. ನೋಡಿ, ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಸೊ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 1 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಹಾಗೆ ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇಷ್ಟು. ಜೊತೆಗೆ ಸಾಸಿವೆ ಕೂಡ ಸೇರಿಸ್ಕೊಬೇಕು. ಈಗ ರುಬ್ಬಲಿಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಚಿಟಿಕೆ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವ್ದು ಬೇಕಾದರೂ ಹಾಕ್ಕೊಬೋದು. ಒಂದು ಚಿಕ್ಕ ಪೀಸ್ ಈರುಳ್ಳಿ, 1 ಬೆಳ್ಳುಳ್ಳಿ ರುಬ್ಬಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಈ ಸ್ಪೂನಲ್ಲಿ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ನೀವು ಸಾಂಬಾರ್ಗೆಲ್ಲ ಧನಿಯಾ ಪುಡಿನ, ಅದನ್ನೇ ಹಾಕ್ಕೊಳ್ಳಿ. ನಾನು ಹೇಗೆ ಮಾಡಿದ್ದು ಅಂತ ಬೇಕಾದರೆ ಐ ಕಾರ್ಡ್ ಹಾಕ್ತೀನಿ ಮೇಲ್ಗಡೆ, ನೋಡಿ. ಗೊತ್ತಿಲ್ಲ ಅಂದರೆ ಧನಿಯಾ ಪುಡಿ ಮಾಡಿರೋದು ಸಹ ನಾನು ವ್ಲಾಗ್ ಮಾಡಿದ್ದೀನಿ ನೋಡಿ. ಆಮೇಲೆ 1/2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಮೊಟ್ಟೆ ಸಾಂಬಾರಿಗೆ ಖಾರ ಜಾಸ್ತಿ ಇರಬಾರ್ದು, ಮೈಲ್ಡ್ ಆಗಿರಬೇಕು ಖಾರ. ನೋಡಿ, ಇವಾಗ ನೈಸಾಗಿ ರುಬ್ಕೊಂಡು ಬಂದೆ. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಡೆ. ಇವಾಗ ಒಗ್ಗರಣೆಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಸೊ ಅಗಲ್ವಾದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಮೊಟ್ಟೆ ಎಲ್ಲ ಬೇಯಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ಕಲಸೋಗೋ ಸಾಧ್ಯತೆ ಕಮ್ಮಿ ಇರುತ್ತೆ. ಚಿಕ್ಕ ಪಾತ್ರೆಯಲ್ಲಾದರೆ ಒಂದ್ರ ಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡ್ರೆ ಕಲಸೋಗ್ಬಿಡುತ್ತಲ್ವಾ. ಸೊ ಹಂಗಾಗಿ ಈ ಥರ ಅಗಲ್ವಾದ ಪಾತ್ರೆಯಲ್ಲಿ ಒಂದು 7-8 ಮೊಟ್ಟೆ ಬೇಕಾದರೂ ಹಾಕ್ಕೊಬೋದು ಈ ಥರ ಅಗಲ್ವಾದ ಪಾತ್ರೆ ಇಟ್ಕೊಂಡ್ರೆ. ಸೊ ನಾನು 4 ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಒಂದು 3-4 ಆ್ಯಡ್ ಮಾಡ್ಕೊಳ್ಳಿ ಮೊಟ್ಟೆನ, ಇಲ್ಲಾಂದರೆ 3-2 ಕೂಡ ಮಾಡ್ಕೊಬೋದು. ಸೊ ಇವಾಗ ಎಣ್ಣೆ ಕಾದ ನಂತರ 1/2 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಆ ಕಡೆ ರೈಸ್ ಕಿಟ್ ಇದೆ, ಈ ಕಡೆ ಚಿಕ್ಕ ಉರಿಲಿ ಇಟ್ಕೊಂಡಲ್ವಾ, ಸ್ವಲ್ಪ ಇನ್ನೂ ಸ್ವಲ್ಪ ಕಾಯಬೇಕಿತ್ತು ಎಣ್ಣೆ. ಸೊ ನೋಡಿ, ಇವಾಗ ಕಾಯ್ದಿದೆ. ಸಾಸಿವೆ ಕಾಯ್ದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ, ಅದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಕೆಲವ್ರು ಕರಿಬೇವು ಎಣ್ಣೆಗೆ ಹಾಕ್ತಾರೆ, ಸೊ ನಂಗೆ ಇಷ್ಟ ಆಗಲ್ಲ, ಅದು ಸಿಡಿಯುತ್ತಲ್ವಾ. ಸೊ ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಯಾವುದೇ ತಿಂಡಿ ಮಾಡಬೇಕಾದ್ರೂ ಈರುಳ್ಳಿ ಜೊತೆ ಹಾಕ್ಕೊತೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಕೊಳ್ಳಿ. ನಿಮಗೇ ಗೊತ್ತಾಗುತ್ತೆ, ಹಸಿಸ್ ಮೇಲೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿ ಇಟ್ಕೊಂಡಿದ್ವಲ್ವಾ, ಇದನ್ನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಲೇಬೇಕಂತ ಇಲ್ಲ, ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಚಿಕನ್ ಸಾಂಬಾರು ಅಷ್ಟೇ ರುಚಿಯಾಗಿ ಬರಬೇಕಂದ್ರೆ ಹಾಕಲೇಬೇಕಲ್ವಾ. ಇವಾಗ ಇದನ್ನು ಚೆನ್ನಾಗಿ ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. 1 ಹುರ್ಕೊಂಡ್ರೆ ಸಾಕು. ನೋಡಿ, ಇಷ್ಟಕ್ಕೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡಿರಂತೆ ನೋಡಿ, ಇಷ್ಟ ಅಂಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಸಾಂಬಾರಲ್ಲಿ ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಮೊಟ್ಟೆ ಸಾಂಬಾರು ಅಂತೂ ನಮ್ಗೆ ತುಂಬ ಇಷ್ಟ. ಯಾವಾಗಾದರೂ ಸಾಂಬಾರು ಏನು ಮಾಡಿರಲ್ಲ ಅಲ್ವಾ, ಒನ್ ಟೈಮ್ ಮಾಡ್ಕೊಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವ್ರು ಬೇಯ್ಸ್ ಕೂಡ ಮಾಡ್ಕೋತಾರೆ, ಆ ಥರ ನಂಗೆ ಇಷ್ಟ ಆಗಲ್ಲ. ಸೊ ಇವಾಗ ಖಾರ ರುಬ್ಕೊಂಡಿದ್ದಲ್ವಾ, ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಬೆಳೆದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ. ನಾನು ಲೆಫ್ಟ್ ಸೈಡಲ್ಲಿ ಫೋನ್ ಇಟ್ಕೊಂಡಿದ್ದೀನಲ್ವಾ, ಸೊ ಹಂಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಖಾರ ಎಲ್ಲ ಮಿಕ್ಸ್ ಮಾಡಿ. ಇವಾಗ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ, ಈ ಖಾರ ಬೇಯಬೇಕು ನೋಡಿ. ಇವಾಗ ಖಾರ ಮಾತ್ರ ಹಾಕ್ಕೊಂಡು ಜಾರಲ್ಲಿರುತ್ತಲ್ವ ಸ್ವಲ್ಪ, ಅದೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕ್ಕೊಬೇಕೆಲ್ಲ. ಇವಾಗ ಮಿಕ್ಸ್ ಮಾಡಿಬಿಟ್ಟು 1-2 ಚೆನ್ನಾಗಿ ಕುದಿಸ್ಬೇಕು, ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಬೇಕು. ಆಮೇಲೆ ಇದನ್ನು ನೀಟಾಗಿ ಆಮೇಲೆ ನೀರು ಹಾಕ್ಕೊಳ್ಳಿರಂತೆ. ಸೊ ನೋಡಿ, ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಡಿದೆ. ಇವಾಗ ನೀಟಾಗಿ ಎಲ್ಲ
ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲೇ ಇಟ್ಬಿಡಿ, ಲೋ ಫ್ಲೇಮಲ್ಲೇ ಬೇಯ್ತಾ ಇರಲಿ ಇದು. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಾಗುತ್ತಲ್ವ ಸಾಂಬಾರು ಎಷ್ಟು ತೆಳು ಇರಬೇಕು ನಿಮಗೆ. ಕೆಲವ್ರು ಗಟ್ಟಿ ಇದ್ದರೆ ತಿಂತಾರೆ, ಕೆಲವ್ರಿಗೆ ತೆಳು ಇರಬೇಕು. ಸೊ ನಾನು ಮೀಡಿಯಮ್ಮಾಗೆ ಮಾಡ್ತಾ ಇದ್ದೀನಿ, ತುಂಬ ತೆಳು ಇಲ್ಲ, ತುಂಬ ದಟ್ಟವಾಗೂ ಸಹ ಇಲ್ಲ, ಮೀಡಿಯಮ್ಮಾಗಿ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೀಟಾಗಿ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗಬೇಕಲ್ವಾ, ಆ ರೀತಿ ಮಿಕ್ಸ್ ಮಾಡಿ. ಸೊ ನೋಡಿ, ಇಷ್ಟಾದರೆ ಸಾಕಾಗುತ್ತೆ, ಇದೇ ಮೂರು ಜನಕ್ಕೆ ಆಗೋಗುತ್ತೆ, ಮೂರು ಜನಕ್ಕಾಗಿ ಇನ್ನೂ ಉಳ್ಕೊಳ್ಳುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಇವಾಗ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಂಡ್ರೂ ಆಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ. ಇವಾಗ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಸುಲಭ, ತುಂಬ ಬೇಗ ಕೂಡ ಆಗುತ್ತೆ. ಸಾಂಬಾರು ಏನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರೋರಿಗೆ ನೋಡಿ, ಏನಾದರೂ ಹೊರಗಡೆ ಹೋಗಿ ಬಂದಿರ್ತೀರಾ ಅಥವಾ ಏನಾದ್ರು ಕೆಲಸ ಇರುತ್ತೆ ಅಂತ ಸಾಂಬಾರೇ ಮಾಡಿರಲ್ಲ, ಆ ಟೈಮಲ್ಲಿ ಈ ಥರ ಬೇಗ ಕೂಡ ಮಾಡ್ಕೋಬೋದು, ರುಚಿಯಾಗಿ ಕೂಡ ಇರುತ್ತೆ. ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಕೆಲವೊಂದ್ಸಲ, ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ನೋಡಿ, ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಇನ್ನೊಂದ್ಸಲ. ಇವಾಗ ಚೆನ್ನಾಗಿ ಕುದಿಸ್ಕೊಬೇಕು. ಈ ಟೈಮಲ್ಲೇ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಬೇಕು. ಈ ಮೊಟ್ಟೆ ಸಾಂಬಾರಿಗೆ ಖಾರ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಕಮ್ಮಿನೇ ಇರಬೇಕು. ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆಯಲ್ವ, ಈ ಟೈಮಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೊಟ್ಟೆನ ಒಡ್ಕೊಂಡು ಒಡೆದ್ಬಿಟ್ಟು ಬಿಡಬೇಕು. ನೋಡಿ, ಒಂದೇ ಸಲ ಬಿಡಬೇಕು, ಬಿಟ್ಟಿದ್ದ ಜಾಗಕ್ಕೆ ಬಿಡಬಾರ್ದು. ಈಗ ಈ ಸೈಡಲ್ಲಿ ಬಿಟ್ಟಿದ್ದೀರಲ್ವಾ, ಇನ್ನೊಂದು ಮೊಟ್ಟೆನ ಅದ್ರ ಪಕ್ಕಕ್ಕೆ ಸ್ವಲ್ಪ ದೂರದಲ್ಲಿ ಬಿಡಬೇಕು. ನೋಡಿ, ಅದಕ್ಕೋಸ್ಕರನೇ ಅಗಲ್ವಾದ ಪಾತ್ರೆ ತೊಗೊಳ್ಳಿ ಇಂದಿದ್ದು. ಮೂರು ಅಥವಾ ನಾಲ್ಕು ಮೊಟ್ಟೆ ಬೇಯೋವಷ್ಟು ಪಾತ್ರೆ ತೊಗೊಂಡ್ರೂ ಆಗುತ್ತೆ. ನೋಡಿ, ಇವಾಗ ಬಿಟ್ಟಿದ್ದ ಜಾಗದಲ್ಲೇ ಬಿಟ್ಟರೆ ಮೊಟ್ಟೆ ಕಲಸೋಗುತ್ತೆ. ಸೊ ಆವಾಗ ತಿನ್ನೋಕ್ಕೆ ಸರಿ ಬರಲ್ಲ, ಅದು ಮೊಟ್ಟೆ ಎಲ್ಲ ಕದ್ರಿಕೊಂಡಂಗೆ ಆಗಿರುತ್ತೆ ಅಲ್ವಾ. ಆವಾಗ ಕೆಲವ್ರು ಇಷ್ಟಪಡಲ್ಲ, ಒಂಥರ ಬರುತ್ತೆ ಸಾಂಬಾರು ಅಂತ. ಇವಾಗ ನೋಡಿ, ನಾಲ್ಕು ಕಡೆನೂ ನಾಲ್ಕು ಬಿಟ್ಕೊಂಡೆ. ಇವಾಗ ಕಲ್ಸೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಒಂದು ಎರಡು ನಿಮಿಷ ಈಗೇ ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕು. ಏನಾಗಲ್ಲ, ತಳ ಹಿಡಿಯೋ ಚಾನ್ಸಸ್ಸು ಇರಲ್ಲ. ಸೊ ಭಯಪಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಎರಡು ನಿಮಿಷ ಚೆನ್ನಾಗಿ ಕುದೀತಾ ಇದೆ. ಅವಾಗ ಬಿಟ್ಟ ತಕ್ಷಣ ಸೌಟ್ ಹಾಕ್ಬಿಟ್ರೆ ಮೊಟ್ಟೆ ಎಲ್ಲ ಕದ್ರೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಗ್ಯಾಸ್ ಕೂಡ ಸ್ವಲ್ಪ ಜಾಸ್ತಿ ಮಾಡಿದೆ. ಇವಾಗ ನೋಡಿ, ಮೊಟ್ಟೆ ಎಲ್ಲ ಯಾವ ಥರ ಬೆಂದಿದೆ ಅಂತ. ಇವಾಗ ನೀಟಾಗಿ ಒಂದು ಸೌಟ್ ತೊಗೊಂಬಿಟ್ಟು ನಿಧಾನವಾಗಿ ಮೊಟ್ಟೆನ ಅಳ್ಗಾಡಿಸ್ಬೇಕು, ಏಕೆಂದರೆ ಜೋರ ಕಲಸೋಕ್ಕೆ ಹೋಗ್ಬಾರ್ದು. ಸೊ ತೊಳ ಹಿಡ್ಕೊಂಡಿದೆಯಾ ಏನು ಅಂತ ಚೆಕ್ ಮಾಡಬೇಕಷ್ಟೇ. ಹಿಡ್ಕೊಂಡಿದ್ರೆ ನಿಧಾನವಾಗಿ ಬಿಡಿಸ್ಬಿಟ್ಟು ಈ ಥರ ಹಾಗೇ ಇನ್ನು ಬೆಂದಿಲ್ಲ ಅಲ್ವಾ ಮೊಟ್ಟೆ, ಮೊಟ್ಟೆನ ಮುಟ್ಟಕ್ಕೆ ಹೋಗ್ಬಾರ್ದು. ಸೊ ಇಲ್ಲಾಂದರೆ ಈ ಥರ ನಿಧಾನವಾಗಿ ಕಲಿಸ್ಕೊಳ್ಳಿ. ಸೊ ನೋಡಿ, ಮೊಟ್ಟೆ ಎಲ್ಲ ಯಾವ್ಯಾವ ಸ್ಟೇಜಲ್ಲಿ ಬಿಟ್ಟಿದ್ದು ಅದೇ ಥರ ಇದೆ. ಇವಾಗ ಮೊಟ್ಟೆ ಎಲ್ಲ ಈ ಥರ ಇದು ಮಾಡಿದ್ರಲ್ವಾ, ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಕಾವಿಗೆ ಬೇಗನೆ ಬೇಯ್ಕೊಳ್ಳುತ್ತೆ. ಸೊ ನೋಡಿ, ಒಂದು ಮೂರು ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ. ಇವಾಗ ಮೊಟ್ಟೆನ ಮಡ್ಚಾಕ್ಕೊಳ್ಳಿ. ಒಂದು ಸೈಡ್ ಬೆಂದಿತ್ತಲ್ವಾ, ಬೆಂದಿರುತ್ತೆ ಎರಡು ಸೈಡೂ. ಸೊ ಡೌಟ್ ಇರೋ ಈ ಥರ ಮಡ್ಚಾಕ್ಕೊಳ್ಳಿ. ನೋಡಿ, ಯಾವ ಥರ ಬಿಟ್ಟಿದ್ವಿ ಅದೇ ಥರ ಇದೆ ಮೊಟ್ಟೆ. ಈ ಥರ ಮಡ್ಚಾಕೋಬಿಟ್ಟು ಇನ್ನೊಂದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಮೊಟ್ಟೆ ಸಾಂಬಾರು ಸವಿಯಲು ಸಿದ್ಧವಾಗ್ಬಿಡುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಥರ ಆದಮೇಲೆ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಾಂಬಾರು ನೋಡಿ, ಇಷ್ಟು ಅದ್ದದಲ್ಲಿದೆ, ತೀರ ತೆಳೂ ಇಲ್ಲ, ತೀರ ಗಟ್ಟಿನೂ ಇಲ್ಲ, ಸೂಪರಾಗಿದೆ ಮಾತ್ರ. ನೀವು ಈ ಟೈಮಲ್ಲಿ ಬೇಕಾದರೂ ರುಚಿ ನೋಡಿ ಉಪ್ಪು ಹಾಕ್ಕೊಬೋದು. ಸೊ ನಾನು ಮುಂಚೆನೇ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊತಾ ಇಲ್ಲ. ನೋಡಿ, ಮೊಟ್ಟೆ ಎಲ್ಲ ಆಗಾಗೇ ಇದೆ, ಸಖತ್ತಾಗಿದೆ ಮಾತ್ರ.
ಸಾಕು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಸಾಂಬಾರು, ರೆಡಿಯಾಯಿತು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು, ಈ ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಟಿದ್ರೆ ಮೊಟ್ಟೆ ಸಾಂಬಾರು ಸವಿಯಲು ಸಿದ್ಧ. ರುಚಿ ರುಚಿಯಾದ ಮೊಟ್ಟೆ ಸಾಂಬಾರು ಸಿದ್ಧ ಆಗಿದೆ ನೋಡಿ. ಈ ಕಡೆ ಬಿಸಿನೀರು ಕೂಡ ಇಟ್ಟಿದ್ದೀನಿ, ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಫಸ್ಟು ನೋಡಿ. ಇವಾಗ ಅನ್ನ ಹಾಕ್ಕೊಂಡು ಹಾಕ್ಕೊತ ಇದ್ದೀನಿ. ಮೊಟ್ಟೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಯಾವ ಥರ ಬಿಟ್ಟಿದ್ವಿ ಅದೇ ಥರ ಇದೆ, ರುಚಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.